ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ನಾವು ಇವತ್ತು ಲತಾ ಅವ್ರ ಜಮೀನ್ ನೋಡಕ್ ಬಂದಿದ್ದೀವಿ. ಮತ್ತೆ ಲತಾ ಅವ್ರದೆಲ್ಲ ಜಮೀನ್ ಸುತ್ತ ಬೆಟ್ಟಗಳೇನೆ, ಮತ್ತೆ ಬೆಟ್ಟದ ತಳಗಡೆ ಇವ್ರ ಜಮೀನ್ ಇರೋದು. ಮತ್ತೆ ಇಲ್ಲೊಂದು ಬೆಟ್ಟ ಇದೆ, ಇದ್ರ ವಿಶೇಷ ಹೇಳೋಣ ಅಂತ ಬಂದಿದ್ದೀವಿ. ಮತ್ತೆ ಇದ್ರಲ್ಲಿ ಚಿರತೆಗಳಿದ್ದಾವೆ, ಹಳೆ ದೇವಸ್ಥಾನ ಇದೆ, ನವಿಲುಗಳಿದ್ದಾವೆ. ಬನ್ನಿ, ಬೆಟ್ಟ ತೋರಿಸಿ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಅಂತರ್ಗಂಗೆ ಬೆಟ್ಟ. ನಮ್ಮ ಲತಾ ಅವ್ರ ಜಮೀನ್ ಪಕ್ಕದಲ್ಲೇ ಇರೋದಿತ್ತು. ಇದ್ರದ್ದು ವಿಶೇಷ ಏನಂದರೆ, ಅತಿ ಪ್ರಾಚೀನವಾದ ಹಳೆ ದೇವಸ್ಥಾನ ಅಂತರ್ಗಂಗೆ. ಅಂತರ್ಗಂಗೆ ಅಂದರೆ ಬಸವಣ್ಣ ಬಾಯಲ್ಲಿ ನೀರು ಬರುತ್ತಲ್ಲ ದೇವಸ್ಥಾನ, ಇದೇ ಬೆಟ್ಟದ ಮೇಲೆ ಇರೋದು. ಮತ್ತು ಈ ಬೆಟ್ಟದ ಮೇಲೆ ಏಳು ಊರಿದ್ದಾವೆ. ಯಾವುದೇ ಒಂದು ಬೋರ್ವೆಲ್ ಸಹ ಕೊರಿಸಿಲ್ಲ ಊರ ಮೇಲೆ. ಊರಲ್ಲಿ ಬರೀ ಬಾಯಿಯಿಂದನೇ ತೆಗೆದ್ರೆ ನೀರು ಬರುತ್ತೆ, ಅದೇ ನೀರನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ವಿಶೇಷ ಏನಂತಂದರೆ, ಸ್ಕೂಲ್ ಇದೆ, ಗ್ರಾಮ ಪಂಚಾಯತಿ ಇದೆ, ಮತ್ತು ಕೋಲಾರದಿಂದ ಬಸ್ ಇದೆ, ಮತ್ತು ಕರೆಂಟು ಫೆಸಿಲಿಟಿ ಇದೆ, ಮತ್ತು ಅಲ್ಲಿ ಸೈಟೂ ತುಂಬ ಕೋಲಾರಕ್ಕಿಂತ ತುಂಬ ಜಾಸ್ತಿ ಅಂತೆ. ಅಲ್ಲಿ ಒಂದು ವಾತಾವರಣವೂ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಳ್ಳಿ ಜೀವನ ಅಂದರೆ ಆ ಥರ ಮಾಡಬೇಕು ನೋಡಿ. ನಮ್ಮ ಲತಾ ಅಪ್ಪು ಅಮ್ಮು ಎಲ್ಲ ಇಲ್ಲೇ ಕೂತಿದ್ದಾರೆ ವಿಡಿಯೋ ಮಾಡೋ ಹೊತ್ತಿನಲ್ಲಿ, ಅಪ್ಪ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಲೊಕೇಶನ್ನು. ಮತ್ತು ಈ ಬೆಟ್ಟದ ಮೇಲೆ ನೋಡ್ಬೇಕು, ಹೇಳಬೇಕು ಅಂದರೆ ತುಂಬ ವಾತಾವರಣ ಒಂಥರ ಸ್ವರ್ಗನೇ ಅನ್ಬೋದು. ಮತ್ತು ಪ್ರಾಣಿ ವಿಚಾರಕ್ಕೆ ಬಂದರೆ ಚಿರತೆ ಇದೆ, ಜಿಂಕೆ ಇದೆ, ನವಿಲಿದೆ, ಕಾಡಂದಿ ಇದೆ, ಮತ್ತು ಕಾಳಿಂಗ ಸರ್ಪ ಇದೆ. ಇಷ್ಟು ಪ್ರಾಣಿಗಳಿದ್ದಾವೆ. ಮತ್ತು ಫ್ರೂಟ್ಸು ಏನೇನು ಸಿಗುತ್ತೆ ಅಂದರೆ, ಕಸ್ಟರ್ಡ್ ಆಪಲ್ ಸಿಗುತ್ತೆ, ಮತ್ತು ಚೇಪೆಕಾಯಿ ಸಿಗುತ್ತೆ, ಗಜನಿಂಬೆ ಅಂತ ಒಂದು ನಿಂಬೆಹಣ್ಣು ಸಿಗುತ್ತೆ, ಮತ್ತು ತುಂಬ ವಿಶೇಷವಾದ ಔಷಧಿ ಗಿಡಗಳೆಲ್ಲ ಸಿಗುತ್ತೆ, ಗುಲ್ಗಂಜಿ ಸಿಗುತ್ತೆ, ಮತ್ತು ಏನೇನೋ ವಿಶೇಷವಾದ ಔಷಧಿಗಳೆಲ್ಲ ಸಿಗುತ್ತೆ. ತುಂಬ ಸೂಪರಾಗಿದೆ ಫ್ರೆಂಡ್ಸ್ ಇದು ಬೆಟ್ಟ. ನೀವೇನೋ ಫ್ರೀ ಮಾಡ್ಕೊಂಬಂದರೆ ಒಂದ್ಸರಿ ನೋಡಿ ಅಂತರಗಂಗೆ ಬಂದು. ಏಳು ಊರು ಅಂದರೆ ನೋಡೋಕ್ಕೆ ಸೂಪರಾಗಿದೆ. ಬಸ್ ಸ್ಪೆಷಾಲಿಟಿ, ಕಾರು ಗೀರು ಎಲ್ಲ ಹೋಗ್ಬೋದು ಮೇಲ್ಗಡೆ. ಇದು ನಮ್ಮ ಜಮೀನ್ ಪಕ್ಕ ಇರೋ ಕೆರೆ. ಮಳೆಗಾಲದ ಮಳೆ ಈಗೆಲ್ಲ ಮಳೆಗಾಲ ಅಲ್ಲ, ತುಂಬ ಚೆನ್ನಾಗಿ ತುಂಬಿದೆ ನೋಡಿ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಮತ್ತು ಮರ ಗಿಡಕ್ಕೆಲ್ಲ ಇಲ್ಲಿಂದಲೇ ನೀರು ಹಾಕೋದು ನೋಡಿ, ತುಂಬ ಚೆನ್ನಾಗಿ ಕೆರೆ. ಮತ್ತು
ನೋಡಿ ಈ ಕಡೆ ಕಾಣಿಸ್ತಾ ಇರೋದೆಲ್ಲ ನಮ್ಮ ಜಮೀನೇ ನೋಡಿ. ಇಲ್ಲೆಲ್ಲ ಜಮೀನಿದೆ. ಅವ್ರ ಲತಾವರ ಅಣ್ಣ ಏನೋ ಕೆಲಸ ಮಾಡ್ತಾ ಇದ್ದಾನೆ. ಬೆಟ್ಟ ನೋಡಿ, ಅಲ್ಲೇ ಬೆಟ್ಟದ ಪಕ್ಕದಾಗಿರೋದು ಫಾರೆಸ್ಟು, ಅದ್ರ ಬಿಟ್ಟರೆ ಬೆಟ್ಟನೇ ಇರೋದು. ಅಲ್ಲಿ ಮಿಷಿನ್ ಮನೆ ಐತೆ, ಅದೆಲ್ಲ ಏನೋ ಶನ್ಕೆ ಗುದ್ಲಿ ಹಾಕೋಣಕ್ಕೆ ಯೂಸ್ ಮಾಡೋದು. ಬೋರ್ವೆಲ್ ಇದೆ ಅಲ್ಲಿ, ಏನು ಓಡಿಸ್ತಾ ಇಲ್ಲ ಸದ್ಯಕ್ಕೆ. ಬೆಟ್ಟ ಝೂಮ್ ಮಾಡಿ ನೋಡ್ತೀನಿ ನೋಡಿ, ಅಲ್ಲೊಂದು ಮನೆ ಕಾಣಿಸ್ತಾ ಐತೆ. ನಿಮ್ಗೆ ಕಾಣಿಸುತ್ತೋ ಇಲ್ಲೋ, ನಮ್ಮದು ಮೊಬೈಲ್ ಫೋನಲ್ಲಿ ಶೂಟ್ ಮಾಡಿರೋದು ನೋಡಿ. ಲತಾ ಅವ್ರು ಹೋಗ್ತಾ ಇದ್ದಾರೆ, ನಮ್ಮ ಮಗಳು ತನುಶ್ರೀ ಹೋಗ್ತಾವೆ. ಹಾಯ್ ಫ್ರೆಂಡ್ಸ್, ಇದು ಬೆಟ್ಟದ ಮೇಲಿಂದ ಬರ್ತಾರ ನೀರು ನೋಡಿ, ಎಷ್ಟು ನೀಟಾಗಿ ಬರ್ತೈತೆ, ಎಷ್ಟು ಕ್ಲೀನಾಗಿ ಬರುತ್ತೆ ನೋಡಿ, ಎಷ್ಟು ಕ್ಲೀನಾಗಿ ಫಿಲ್ಟರ್ ನೀರೈತೆ ನೋಡಿ. ಇದು ಬೆಟ್ಟದ ಮೇಲಿಂದ ಬರ್ತಾ ಇರೋದು ನೀರು. ಏನಂತಾರೆ ಇದಕ್ಕೆ, ಈ ಕಡೆ ಎಲ್ಲ ಏನಂತಾರೆ, ಜೋಗ ನೀರು ಅಂತಾರೆ. ಇದು ಬೆಟ್ಟದ ಮೇಲೆಯಿಂದ ಬರ್ತಾ ಇರೋದು ನೋಡಿ. ಇದೇ ಬೆಟ್ಟ, ಮಳೆ ಹೊಡೆದ್ರೆ ಯಾವಾಗಲೂ ಹಿಂಗೆ ಬರ್ತಾ ಇರ್ತದೆ. ನೋಡೋಕ್ಕೆ ಎಷ್ಟು ಕ್ಲೀನಾಗಿ ಇದೆ ನೋಡಿ ನೀರು, ಹಂಗೆ ಕುಡಿಬೋದು ಆ ಥರ ಐತೆ. ಫಿಲ್ಟರ್ ವಾಟ್ರ್ ಥರ ಐತೆ, ನೈಸರ್ಗಿಕವಾದ ವಾಟ್ರು, ತುಂಬ ಚೆನ್ನಾಗೈತೆ ನೋಡೋಕ್ಕೂ ಬರ್ತಾಯಿತೆ ನೋಡಿ. ಲತಾ ಅವರು ನೀರು ಕುಡಿತಾವ್ರೆ, ಬಂಡೆಯಿಂದ ಬರೋ ನೀರು ಸೂಪರ್ ಆಗೈತೆ. ಫಿಲ್ಟರ್ ನೀರ್ಕಿಂತ ಚೆನ್ನಾಗೈತೆ ಫ್ರೆಂಡ್. ಚಿಕ್ಕ ಹುಡುಗರೆಲ್ಲ ಇದೆ ಕುಡಿತಾ ಇದ್ರಂತೆ, ತುಂಬ ಚೆನ್ನಾಗಿದೆ, ಕುಡಿದು ತೋರಿಸ್ತಾ ಇದ್ದಾರೆ. ಏನು ಆರೋಗ್ಯಕ್ಕೆ ಏನು ತೊಂದರೆ ಆಗಲ್ಲ, ಏನು ಫಿಲ್ಟರ್ ನೀರು ಅಂದ್ರೂ ಏನು ಅಷ್ಟು ಆರೋಗ್ಯಕ್ಕೆ ಏನು ತೊಂದರೆ ಇರಲ್ಲ. ಅಪ್ಪನೂ ಕುಡಿತಾವನೆ, ಅಮ್ಮಗೂ ಕುಡಿತಾ ಇದ್ದೀವಿ, ಅಮ್ಮನೂ ಕುಡಿಯೋಕೆ ಬಂದಿದ್ದಾಳೆ. ಏನು ತೊಂದರೆ, ನ್ಯಾಚುರಲ್ ಫಿಲ್ಟರು ಕುಡಿದ್ರೆ ಏನು ತೊಂದರೆ ಆಗಲ್ಲ ನೋಡಿ, ತುಂಬ ಚೆನ್ನಾಗಿ ಬರ್ತಾ ಐತೆ. ಕುಡಿಲಿ ಅಂತ ಕುಡಿಸ್ತಾ ಇದ್ದೀವಿ.